ತುಮಕೂರು ಗೆದ್ರೆ ಇಡೀ ರಾಜ್ಯ ಗೆದ್ದಂಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಈಗಾಗಲೇ ರಂಗೇರಿದೆ ತುಮಕೂರು ಗೆದ್ರೆ ಇಡೀ ರಾಜ್ಯ ಗೆದ್ದಂಗೆ ಅಂತ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಹೇಳ್ತಾ ಇದ್ದಾರೆ ಅದೇ ತುಮಕೂರಲ್ಲಿ ನಿಂತ್ಕೊಂಡು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ನೀವು ನಮ್ಮನ್ನು ಬಿಜೆಪಿ ಡಿ ಬಿ ಟೀಮ್ ಅಂದರೂ ಪರವಾಗಿಲ್ಲ ನೆಕ್ಸ್ಟು ಮುಖ್ಯಮಂತ್ರಿ ಆಗೋದು ನಾನೇ ಅಂತ ಎಸ್ ಇಬ್ಬರು ಘಟಾನುಘಟಿ ಒಕ್ಕಲಿಗ ಸಮುದಾಯದ ನಾಯಕರು ಒಬ್ಬರು ಮಾಜಿ ಮುಖ್ಯಮಂತ್ರಿ ಇನ್ನೊಬ್ರು ಮುಖ್ಯಮಂತ್ರಿ ಆಗಬೇಕು ಅಂತಿರತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಇದೆ ಅದರಲ್ಲಿ ಇಪ್ಪತ್ತೆಂಟು ಬೆಂಗಳೂರು ಸಿಟಿಯಲ್ಲಿ ಬರುತ್ತೆ ಹಾಗೆ ಅದನ್ನು ಬಿಟ್ಟರೆ ಎರಡನೇ ಅತಿ ದೊಡ್ಡ ಜಿಲ್ಲೆ ಅಂದರೆ ಬೆಳಗಾವಿ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಮೂರನೇ ಸ್ಥಾನದಲ್ಲಿ ಮೈಸೂರು ಮತ್ತು ಹಾಸನ ಇದೆ ಮೈಸೂರು ಮತ್ತು ತುಮಕೂರು ಇದೆ ತುಮಕೂರಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಮೈಸೂರು ಹನ್ನೊಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ ನಂತರ ಉಳಿದೆಲ್ಲ ಏಳು ಒಂಬತ್ತು ಆರು ಐದು ಈ ಥರ ಇರುವಂಥ ಜಿಲ್ಲೆಗಳು ತುಮಕೂರು ಗೆದ್ರೆ ಇಡೀ ರಾಜ್ಯ ಗೆದ್ದಂಗೆ ಡಿ ಕೆ ಶಿವಕುಮಾರ್ ಹೇಳಿಕೆ ಯಾಕೆ ಇಲ್ಲಿ ಭಾಳಷ್ಟು ಚರ್ಚೆ ಆಗ್ತಿದೆ ಅಂತಂದರೆ ಈ ಮಾತನ್ನು ಡಿ ಕೆ ಶಿವಕುಮಾರ್ ಹೋಗ್ಬಿಟ್ಟು ಬೆಳಗಾವಿಲಿ ಹೇಳೋಕ್ಕಾಗಲ್ಲ ಯಾಕೆಂದರೆ ಬೆಳಗಾವಿಲಿ ಈ ಮಾತು ಹೇಳಿದ್ರೆ ಗೊತ್ತೋ ಅವ್ರಿಗೆ ಬೆಳಗಾವಿಲಿ ಹದಿನೆಂಟರಲ್ಲಿ ಮ ಹತ್ತು ನಾವು ಗೆಲ್ತೀವಿ ಅಂತ ಕಾಂಗ್ರೆಸ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಆಫ್ ಅಲ್ಲಿ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಉಮೇಶ್ ಕತ್ತಿ ಹೀಗೆ ಅವರವರೇ ಒಂದಷ್ಟ ಗೆಲ್ಲುವಂಥ ಕ್ಷೇತ್ರಗಳನ್ನ ಈಗಾಗಲೇ ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಕಾಮಟಿಗಿನ ದೊಡ್ಡ ಶಕ್ತಿ ಬೆಳಗಾವಿಲಿ ಸಿಗೋದಿಲ್ಲ ಅಂತ ಗೊತ್ತಿರತಕ್ಕಂಥ ವಿಚಾರ ಅಲ್ಲಿ ಡಿ ಕೆ ಶಿವಕುಮಾರ್ ರೈಟ್ ಹ್ಯಾಂಡ್ ಇದ್ದಂಗೆ ಇರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸತೀಶ್ ಜಾರಕಿಹೊಳಿ ಅವರಿಬ್ಬರು ಅಲ್ಲಿ ಕಾಂಗ್ರೆಸ್ನ ಪ್ರಬಲ ನಾಯಕರು ಹಾಗಾಗಿ ಅವರಿಬ್ರು ಹದಿನೆಂಟರಲ್ಲಿ ಒಂಬತ್ತಕ್ಕಿಂತ ಹೆಚ್ಚು ಗೆಲ್ತೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ತುಂಬಾ ಕಷ್ಟ ಬಿ ಜೆ ಪಿ ಮೇಲುಗೈ ಸಾಧಿಸುತ್ತೆ ಬೆಳಗಾವಿಲಿ ಇನ್ ಮೈಸೂರಿಗೆ ಬಂದ್ಬಿಟ್ಟು ಮೈಸೂರಿಗೆ ಗೆದ್ರೆ ಇಡೀ ರಾಜ್ಯ ಗೆದ್ದಂಗೆ ಅಂತ ಹೇಳಿರೋದು ಸಿದ್ದರಾಮಯ್ಯ ಅವರಿಗೆ ಸವಾಲ್ ಹಾಗಾಗಿ ಬೆಂಗಳೂರು ಬಂದುಬಿಟ್ಟು ಆ ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ ಬಿಕಾಸ್ ಆಫ್ ಬೆಂಗಳೂರಲ್ಲಿ ಅತಿ ಹೆಚ್ಚು ಸ್ಥಾನಗಳು ಬಿಜೆಪಿ ಪಾಲಿಗೆ ಹೋಗುತ್ತೆ ಇನ್ನು ಏಕೈಕ ಉಳಿದದಂಥ ಜಿಲ್ಲೆ ಅಂದರೆ ಅದು ತುಮಕೂರು ತುಮಕೂರಲ್ಲಿ ಹನ್ನೊಂದು ಹನ್ನೊಂದರಲ್ಲಿ ಪ್ರಸ್ತುತವಾಗಿ ಬಿಜೆಪಿ ಐದು ಎಮ್ ಎಲ್ ಎಗಳಿದ್ದಾರೆ ಕಾಂಗ್ರೆಸ್ಸಿಂದ ಮೂರು ಹಾಗೆ ಜೆ ಡಿ ಎಸ್ ಇಂದ ಮೂರು ಜನ ಇದ್ದಾರೆ ಹನ್ನೊಂದರಲ್ಲಿ ಐದು ಬಿ ಜೆ ಪಿ ಸ್ಥಾನಗಳು ಬಟ್ ಹದಿನೆಂಟು ಚುನಾವಣೆ ಆದಾಗ ಬಿ ಜೆ ಪಿ ನಾಲ್ಕಿತ್ತು ನಂತರ ಕಾಂಗ್ ಜೆ ಡಿ ಎಸ್ ನಾಲ್ಕಿತ್ತು ಕಾಂಗ್ರೆಸ್ ಮೂರಿತ್ತು ತುಮಕೂರು ನಗರದಲ್ಲಿ ಬಿ ಜೆ ಪಿ ಜ್ಯೋತಿ ಗಣೇಶ್ ಇದ್ದಾರೆ ಗ್ರಾಮಾಂತರದಲ್ಲಿ ಗೌರಿಶಂಕರ್ ಇದ್ದಾರೆ ಕುಣಿಗಲಲ್ಲಿ ಡಿ ಕೆ ಶಿವಕುಮಾರ್ ನೆಂಟಾನೆ ಡಾಕ್ಟರ್ ರಂಗನಾಥ್ ಕಾಂಗ್ರೆಸ್ ಎಮ್ ಎಲ್ ಎ ತಿಪ್ಟೂರಲ್ಲಿ ಬಿ ಸಿ ನಾಗೇಶ್ ಸಚಿವರು ಬಿ ಜೆ ಪಿ ಎಮ್ ಎಲ್ ಎ ತುರುವೇಕೆರೆ ಮಸಾಲೆ ಜೈರಾಮ್ ಬಿ ಜೆ ಪಿ ಎಮ್ ಎಲ್ ಎ ಗುಬ್ಬಿನಲ್ಲಿ ಜೆ ಡಿ ಎಸ್ ಇಂದ ಸಿದಿರ್ತಕ್ಕಂಥ ಶ್ರೀನಿವಾಸಲ್ಲಿ ಎಮ್ ಎಲ್ ಎ ಆ್ಯಂಡ್ ಚಿಕ್ಕನಾಯ್ಕನಲ್ಲಿ ಸಚಿವ ಮಾಧುಸ್ವಾಮಿ ಎಮ್ ಎಲ್ ಎ ಬಿ ಜೆ ಪಿಯಿಂದ ಶಿರಾ ಸತ್ಯನಾರಾಯಣ ಗೆದ್ದಿದ್ರು ಜೆ ಡಿ ಎಸ್ ಇಂದ ಅವ್ರು ತೀರ್ಕೊಂಡ್ರು ಬೈ ಅಲ್ಲಿ ಅಚ್ಚರಿಯ ಬೆಳವಣಿಗೆಯಲ್ಲಿ ಡಾಕ್ಟರ್ ರಾಜೇಶ್ ಗೌಡ ಬಿ ಜೆ ಪಿಯಿಂದ ಗೆದ್ದರು ಕೊರಟ್ಗೆರೆಯಲ್ಲಿ ಪರಮೇಶ್ವರ್ ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ ಆ್ಯಂಡ್ ಪಾವಗಡದಲ್ಲಿ ಕಾಂಗ್ರೆಸ್ಸಿಂದ ವೆಂಕಟಮಣಪ್ಪ ಗೆದ್ದಿದ್ದಾರೆ ಮಧುಗಿರಿಯಿಂದ ಜೆ ಡಿ ಎಸ್ನ ವೀರಭದ್ರೈನವ್ರು ಗೆದ್ದಿದ್ದಾರೆ ಇದಿಷ್ಟು ಜೆ ಡಿ ಎಸ್ನ ಕತೆ ಮುಂದೆ ಕತೆ ಏನು ನಿಮ್ಗೆ ಗೊತ್ತಿರಲಿ ತುಮಕೂರು ಹನ್ನೊಂದು ಕ್ಷೇತ್ರಗಳಲ್ಲಿ ರಾಜಕೀಯ ಗಟ್ಟಿನೆಲೆ ಲೆಕ್ಕಾಚಾರ ಬಿ ಜೆ ಪಿ ಐದು ಸ್ಥಾನ ಗೆದ್ದಿದೆ ಏನು ಆಗ ನೋಡಿದ್ರೆ ಕುಮಾರಸ್ವಾಮಿ ನಮ್ಮದೇ ಬಲ ಅಂತಾರೆ ಕಾಂಗ್ರೆಸ್ನವ್ರು ನಾವು ಗೆಲ್ತೀವಿ ಯಾಕೆಂದರೆ ಪರಮೇಶ್ವರ್ ಅಲ್ಲೇ ಇದ್ದಾರೆ ಆದರೆ ಅಲ್ಲೊಂದು ಈಕ್ವೇಷನ್ ಲಿಂಗಾಯತ ಸಮುದಾಯ ಜೊತೆಗೆ ಒಕ್ಕಲಿಗ ಸಮುದಾಯ ಸೇರಿ ಬಿ ಜೆ ಪಿ ಕೈ ಹಿಡಿದಿದೆ ಅಲ್ಲಿ ತುಮ್ಕೂರು ಸಿಟಿ ಲಿಂಗಾಯತ ಸಮುದಾಯದ ಜ್ಯೋತಿ ಗಣೇಶು ಹಾಗೆ ನಿಮಗೆ ಚಿಕ್ಕನಾಕನಹಳ್ಳಿಯಲ್ಲಿ ಮಾಧುಸ್ವಾಮಿ ಲಿಂಗಾಯತ ಸಮುದಾಯ ತಿಪ್ಪೂರಲ್ಲಿ ಬಿ ಸಿ ನಾಗೇಶ್ ಬ್ರಾಹ್ಮಣ ಸಮುದಾಯದವರು ಬಟ್ ಲಿಂಗಾಯತ ಸಮುದಾಯ ಬೆನ್ನಿಗೆ ನಿಂತಿದೆ ಆ್ಯಂಡ್ ತುರ್ವೇಕನಲ್ಲಿ ಒಕ್ಕಲಿಗ ಸಮುದಾಯದ ಮಸಾಲಾ ಜೈರಾಮ್ ಎಮ್ ಎಲ್ ಎ ಲಿಂಗಾಯತು ಸಹ ಅವರು ಸಪೋರ್ಟ್ ಮಾಡಿದ್ದಾರೆ ಇನ್ನು ಶಿರಾ ಫ್ಯಾಕ್ಟ್ರ್ ಬೇರೆ ಅದು ವಿಜಯನರ ಫ್ಯಾಕ್ಟರ್ ಮುಂದು ಏನು ಶಿವು ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ರೆ ಬಿ ಜೆ ಪಿಗೆ ಉಳಿಗಾಲ ಇಲ್ಲ ಅಂದರೆ ಗೊತ್ತರವ ತೆಪ್ಪದ ಗೆಲ್ತಾರೆ ಇನ್ನು ನಾನು ಮಿಷನ್ ಹಂಡ್ರೆಡ್ಡು ಒನ್ ಫಿಫ್ಟಿವೆಲ್ಲ ಸಾಧ್ಯ ಆಗೋದಿಲ್ಲ ಅದು ಇಲ್ಲಿ ಅಪ್ಲಿಕಬಲ್ ಆಗುತ್ತೆ ವಿಜಯೇಂದ್ರ ಯಡಿಯೂರಪ್ಪ ಹಾಗೆಯೇ ಮುದ್ದನ್ಮೇಗೌಡರು ಕಾಂಗ್ರೆಸ್ಸಿಂದ ಮಾನಸಿಕವಾಗಿ ದೂರ ಆಗಿದ್ದಾರೆ ದೈಹಿಕವಾಗಿ ಇನ್ನೂ ಪೇಪರ್ ಹಾಕ್ಬಿಟ್ಟು ಅವ್ರಿಗೆ ಇನ್ನೂ ವಿದಾಯದ ಭಾಷಣ ಮಾಡಿಲ್ಲ ಅವರು ಬಹುತೇಕ ಬಿ ಜೆ ಪಿಗೆ ಕುಣಿಗಲ್ ಕ್ಷೇತ್ರದಿಂದ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗ್ತಿದೆ ಬಹುತೇಕ ಅದು ಕೂಡ ಮಾತುಕತೆ ಫೈನಲ್ ಆಗಿದೆ ಮುದ್ದನ್ಮೇಗೌಡರು ಕುಣಿಗಲ್ಗೆ ಎರಡು ಬಾರಿ ಎಮ್ ಎಲ್ ಎ ಆಗಿದ್ದು ತೊಂಬತ್ನಾಲ್ಕು ಮತ್ತು ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಲೆ ಇದ್ದಾಗ್ಲೂ ಸಹ ತುಮಕೂರು ಲೋಕಸಭೆಯಲ್ಲಿ ಕಾಂಗ್ರೆಸ್ಸಿಂದ ಗೆದ್ದಿದ್ರು ಆದರೆ ಅವ್ರನ್ನ ತುಳಿಬೇಕು ಅಂತ ಈ ಡಿ ಕೆ ಶಿವಕುಮಾರು ಸುರೇಶು ಈ ಪರಮೇಶ್ವರ್ ಎಲ್ಲ ಸೇರ್ಕೊಂಡು ಅವ್ರಿಗೆ ಟಿಕೆಟ್ ಮಿಸ್ ಮಾಡಿ ದೇವೇಗೌಡರು ಬೇಡ ಅಂದ್ರೆ ಕರ್ಕೊಂಡಲ್ಲಿ ಟಿಕೆಟ್ ಕೊಟ್ಟರು ದೇವೇಗೌಡರು ಸೋತ್ರ ಬಸವರಾಜ್ ಗೆದ್ರು ಮೊನ್ನೆ ಚುನಾವಣೆಯಲ್ಲಿ ಈಗ ಮುದ್ದಾನ್ಮೇಗೌಡರು ಜೊತೆಗೆ ವಿಜಯೇಂದ್ರ ಮತ್ತು ಬಿಜೆಪಿಯ ಉರಿ ಇರೋ ಎಮ್ ಎಲ್ ಎ ಕ್ಯಾಂಡಿಡೇಟ್ಗಳು ನೀಟಾಗಿ ಚುನಾವಣೆ ಮಾಡಿದ್ರೆ ಕುಣಿಗಲ್ಲು ಸಹ ಮುದ್ದನ್ಮೇಗೌಡರು ನಿಂತರೆ ಅವ್ರಿಗೆ ಅವಕಾಶ ಆಗುತ್ತೆ ಗ್ರಾಮಾಂತರದಲ್ಲಿ ಸುರೇಶ್ ಗೌಡ ನನಗೆ ಗೊತ್ತಿರಲಿ ನಿಮಗೆ ಯಡಿಯೂರಪ್ಪ ಕೆ ಜೆ ಪಿ ಕರ್ತಾಗ್ಲು ಸಹ ಬಿ ಜೆ ಪಿಯಿಂದ ಏಕೈಕ ಶಾಸಕ ಗೆದ್ದಿದ್ದು ಸುರೇಶ್ ಗೌಡ ಎರಡು ಸಾವಿರದ ಹದಿಮೂರಲ್ಲಿ ತುಮಕೂರು ಗ್ರಾಮಾಂತರ ಸಹ ಅನುಕೂಲ ಆಗುತ್ತೆ ಮುದ್ದನ್ಮೇಗೌಡರು ಫ್ಯಾಕ್ಟರ್ ಆ್ಯಂಡ್ ಮುದ್ದನ್ ಮುದ್ದನ್ಮೇಗೌಡರು ಪ್ಲಸ್ ವಿಜಯೇಂದ್ರಗೆ ಒಳ್ಳೆ ಅವಕಾಶ ಕೊಟ್ಟರೆ ಅಮಿತ್ ಶಾ ಇವರೆಲ್ಲ ಸೊ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ವಿಜಯೇಂದ್ರ ತುರುವೇಕೆರೆ ಕೂಡ ಅವ್ರ ಪಾಲಾಗ್ಬೋದು ತಿಪ್ಟೂರು ಅದೇ ರೀತಿ ಅವರ ಗೆಲುವು ಮುಂದುವರಿಬೋದು ಬಿಕಾಸ್ ಆಫ್ ಕಾಂಗ್ರೆಸ್ಸಲ್ಲಿ ಭಾಳಷ್ಟು ಗೊಂದಲ ಇದೆ ಆ್ಯಂಡ್ ಗುಬ್ಬಿ ದಿಲೀಪ್ ಕುಮಾರ್ ಬೆಟ್ಸ್ವಾಮಿ ಗಲಾಟೆಯಿಂದ ಶ್ರೀನಿವಾಸ್ ಗೆತ್ಕೊಂಡಿದ್ರು ಈಗ ಶ್ರೀನಿವಾಸ್ ಕಾಂಗ್ರೆಸ್ ಕಡೆ ಹೆಜ್ಜೆ ಆಗ್ತಾ ಇದ್ದಾರೆ ದಿಲೀಪ್ ಕುಮಾರ್ಗೆ ಟಿಕೆಟ್ ಅವಕಾಶ ಆದರೆ ಗುಬ್ಬಿ ಸಹ ಅವಕಾಶ ಆಗ್ಬೋದು ಬಿಕಾಸ್ ಆಫ್ ಅಲ್ಲಿ ಲಿಂಗಾಯತ ಸಮುದಾಯದ ಒಂದು ಆರ್ಭಟ ಜೊತೆಗೆ ವಿಜಯೇಂದ್ರ ಮುದ್ದನ್ಮೇಗೌಡ್ರೆಲ್ಲ ಸೇರ್ಕೊಂಡು ಗೆಲ್ಲಬಹುದು ಆ್ಯಂಡ್ ಚಿಕ್ಕನಾಯಕನಳ್ಳಿ ಮಾಧುಸ್ವಾಮಿ ಮತ್ತೊಮ್ಮೆ ಮುಂದುವರಿಯಬಹುದು ಯಾವಾಗ ಈ ಮುದ್ದನ್ಮೇಗೌಡ್ರ ಫ್ಯಾಕ್ಟ್ರು ಹಾಗೆ ವಿಜಯೇಂದ್ರ ಇವರೆಲ್ಲರೂ ಬಿ ಜೆ ಪಿ ಬೆನ್ನೆಲುಬಾಗಿ ನಿಂತ್ಕೊಂಡು ಚುನಾವಣೆ ಮಾಡಿದಾಗ ಅಂದರೆ ಐದಿರೋ ಸಂಖ್ಯೆ ಆರು ಆಗುತ್ತೆ ಬರೋ ಆರೆ ಅಂತಲ್ಲ ನಿಮ್ಗೆ ಗೊತ್ತಿರಲಿ ತಿಪ್ಪುರ್ಲಾಗ ಹಾಕಿದ್ರೆ ಬಿ ಜೆ ಪಿಯವರು ತುಮಕೂರ್ಲಿ ಮೂರು ಕ್ಷೇತ್ರ ಗೆಲ್ಲಕ್ಕಾಗಲ್ಲ ಕೊರಟಗೆರೆ ಮಧುಗಿರಿ ಪಾವಗಡ ಅಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟ್ಗೆ ಠೇವಣಿ ಬರೋದು ಕೂಡ ಕಷ್ಟ ಅಂತ ಸನ್ನಿವೇಶ ಲೋಕಸಭೆ ಲೀಡ್ ಆಗಿರ್ಬೋದೇನೋ ಬಟ್ ವಿಧಾನಸಭೆ ಭಾಳ ಕಷ್ಟ ಆದರೆ ತುಮಕೂರು ನಗರ ಮತ್ತೆ ರಿಟರ್ನ್ ಆಗುತ್ತೆ ತಗೋತಾರೆ ಅವಕಾಶ ಪಡ್ಕೋತಾರೆ ವಿಜೇಂದ್ರ ಫ್ಯಾಕ್ಟ್ರಿಲಿ ಶಿರಾ ಇಡೀ ತುಮಕೂರಲ್ಲಿ ಲಿಂಗಾಯತರು ಫ್ಯಾಕ್ಟ್ರೋ ಇದೆ ಬಟ್ ಶಿರಾದಲ್ಲಿ ವಿಜೇಂದ್ರ ಫ್ಯಾಕ್ಟರ್ ಲಿಂಗಾಯತೇತರ ಫ್ಯಾಕ್ಟರ್ ಅದು ಹಣ ಬಲ ತೋಳುಬಲ ಎಲ್ಲ ಬಲಗಳು ಬೇಕಲ್ಲ ಮೊನ್ನೆ ಬೈ ಎಲೆಕ್ಷನ್ಗೆ ಇದ್ದು ಅದೇ ಥರ ಸೊ ಹಾಗಾಗಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಬಿ ಜೆ ಪಿಯವರು ತುಮಕೂರಲ್ಲಿ ನಿಂತ್ಕೊಂಡ್ರೆ ಯಾವುದೇ ಭಿನ್ನಮತ ಮಾಡ್ಕೊಳ್ಳ್ದೆ ಈ ಹೈಕಮಾಂಡು ಯಡಿಯೂರಪ್ಪ ಅವ್ರನ್ನ ಕೈಬಿಟ್ಟು ನಾವು ಚುನಾವಣೆ ಮಾಡ್ತೀವಿ ಅನ್ನೋ ಭ್ರಮೆಯನ್ನು ಬಿಟ್ಟು ಯಡಿಯೂರಪ್ಪ ವಿಜೇಂದ್ರ ಹಾಕ್ಕೊಂಡು ಮುದ್ದನ್ಮೇಗೌಡ್ರನ್ನ ಜೊತೆಗೆ ಹಾಕೊಂಡ್ರೆ ಹೆಚ್ಚು ಕಮ್ಮಿ ಬಿ ಜೆ ಪಿಯವರು ಸಿಕ್ಸ್ ಪ್ಲಸ್ ಟೂ ಸರಿ ಸುಮಾರು ಎಂಟರ ಹತ್ತಿರ ಹೋಗ್ಬೋದು ಇವೆಲ್ಲ ಸರಿ ಮಾಡ್ಕೊಂಡ್ರೆ ಕಾಂಗ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕಿತ್ತಾಟ ಹಂಗೆ ಮುಂದುವರೆದ್ರೆ ಜೆ ಡಿ ಎಸ್ ಅಲ್ಲಿ ಶ್ರೀನಿವಾಸು ಇವರೆಲ್ಲ ದೂರ ಏನು ಹೋದವರೆಲ್ಲ ಅವ್ರು ಹಂಗೆ ಕಂಟಿನ್ಯೂ ಆದರೆ ಈ ಒಂದು ಪ್ರಕಾರ ಇನ್ನು ಜೆ ಡಿ ಎಸ್ ಅದನ್ನು ಬಿಡೋಣ ಇದು ಬಿ ಜೆ ಪಿ ಕತೆ ಹೇಳಿದೆ ಎಲ್ಲ ಸರಿ ಮಾಡ್ಕೊಂಡು ವಿಜೇಂದ್ರ ಮುದ್ದನ್ಮೇಗೌಡ್ರು ಬಿ ಜೆ ಪಿ ಸೇರ್ಕೊಂಡ್ರೆ ಮುದ್ದನ್ಮೇಗೌಡ್ರು ವಿಜೇಂದ್ರ ಆ್ಯಕ್ಟಿವ್ ಆದರೆ ಯಡಿಯೂರಪ್ಪ ಅದೇ ಆ್ಯಕ್ಟಿವಲ್ಲಿದ್ದರೆ ಬಿ ಜೆ ಪಿ ಆರು ಪ್ಲಸ್ ಎರಡು ಜಾಸ್ತಿ ಅಂದರೆ ಎಂಟು ಗೆಲ್ಬೋದು ಕಡಿಮೆ ಅಂದ್ರೆ ಒಂದು ಐದಾರರ ಅವ್ರು ಉಳಿಸ್ಕೋಬೋದು ಇನ್ನು ಜೆ ಡಿ ಎಸ್ ಬಂದಾಗ ಜೆ ಡಿ ಎಸ್ ಇದೇ ಚೈತನ್ಯವನ್ನು ಮುಂದುವರ್ಸ್ಕೊಂಡು ಹೋದರೆ ತುಮಕೂರು ಗ್ರಾಮಾಂತರ ಮುದ್ದನ್ಮೇಗೌಡ್ರಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟಿಲ್ಲ ಅಂತಂದರೆ ಕುಣಿಗಲ್ಲು ಅವ್ರಿಗೆ ಆಗುತ್ತೆ ಆ್ಯಂಡ್ ಕೊರಟೆಗೆರೆ ಪರಮೇಶ್ವರನ ಸೋಲ್ಸ್ತಾರೆ ಸುಧಾಕರ್ ಅಲ್ಲಿ ಗೆಲ್ತಾರೆ ಅಂತಿದೆ ಆ್ಯಂಡ್ ತುರುವೇಕೆರೆ ತುರುವೇಕೆರೆ ನಾನಾಗಲೇ ಹೇಳಿದೆ ವಿಜೇಂದ್ರ ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ರೆ ಸಾಕು ತುರುವೇಕೆರೆ ಜೆ ಡಿ ಎಸ್ ತೆಕ್ಕೆಗಾಗತ್ತೆ ಆ್ಯಂಡ್ ಚಿಕ್ಕನಾಯ್ಕನಳ್ಳಿ ಅಲ್ಲಿ ಒಂದು ಸಣ್ಣ ಫೇವರ್ ಜೆ ಡಿ ಎಸ್ನ ಸುರೇಶ್ ಬಾಬು ಅವ್ರಿಗೆ ಇದೆ ಆ್ಯಂಡ್ ಪಾವುಗಡ ಜೆ ಡಿ ಎಸ್ ಸಕಲ ರೀತಿಯಲ್ಲೂ ಸಜ್ಜಾಗಿ ಹೋದರೆ ಅನ್ನೋದ್ರಲ್ಲಿ ಅವರು ಕೂಡ ಅವ್ರು ಗೆಲ್ಬಹುದು ಇನ್ನೊಂದು ಸ್ವಲ್ಪ ಮುಂದುವರೆದು ಏನಾರು ಟ್ರೈ ಮಾಡಿದ್ರೆ ವರ್ಕೌಟ್ ಏನಾರು ಮಾಡಿದ್ರೆ ಈ ತುಮಕೂರು ಸಿಟಿ ಹಾಗೆ ಮಧುಗಿರಿ ಮಧುಗಿರಿಯಲ್ಲಿ ರಾಜಣ್ಣ ಒಂದು ಕೈ ಮುನ್ನಡೆಯನ್ನು ಸಾಸ್ಕೊಂಡಿದ್ದಾರೆ ಅಲ್ಲಿ ಸರಿ ವೀರಭದ್ರ ಯಾವ ಟಿಕೆಟ್ ಕೊಡೋಲ್ಲ ನಾಗರಾಜು ಕೊಡ್ತಾರೆ ಅಂತ ಚರ್ಚೆ ಇದೆ ಇದೆಲ್ಲದರ ನಡುವೆ ಒಂದು ಸ್ವಲ್ಪ ಟ್ರೈ ಮಾಡಿದ್ರೆ ಮಧುಗಿರಿ ಹಾಗೆ ತುಮಕೂರು ಸಿಟಿ ಹಾಗೆ ಶಿರಾ ಈ ಮೂರಲ್ಲಿ ಯಾವ್ದಾರ ಒಂದು ಮಾಡ್ಕೊಂಡು ಆರು ಹೇಳು ಅವರು ಗೆಲ್ಬೋದು ಜೆ ಡಿ ಎಸ್ ಆಗದೇ ಇಲ್ಲ ಅನ್ನುವಂಥ ಕ್ಷೇತ್ರಗಳಲ್ಲಿ ತಿಪ್ಟೂರು ಮೊದಲನೇದು ಆ್ಯಂಡ್ ಗುಬ್ಬಿ ಗುಬ್ಬಿ ಆ ಮಟ್ಟಿಗೆ ಜೆ ಡಿ ಎಸ್ ಅಲೆಯನ್ನು ಕನ್ವರ್ಟ್ ಮಾಡ್ಕೊಳ್ಳುವಂಥ ಕೆಲಸನ ನಾಗರಾಜ್ ಮಾಡ್ತಿಲ್ಲ ಹಾಗಾಗಿ ಗುಬ್ಬಿನೂ ಕೂಡ ಗೆಲ್ಲಲಾಗದ ಪಟ್ಟಿಯಲ್ಲಿದೆ ಕುಣಿಗಲ್ಲು ತುಮಕೂರು ಗ್ರಾಮಾಂತರ ಕೊರಟಗೆರೆ ತುರುವೇಕೆರೆ ಚಿಕ್ಕನಾಯ್ಕನಹಳ್ಳಿ ಪಾವ್ಗಡ ತುಮಕೂರು ಸಿಟಿ ಮಧುಗಿರಿ ಶಿರಾ ಇವನು ಹಾಕೊಂಡು ಒಂಬತ್ತಕ್ಕೆ ಬಿ ಜೆ ಪಿಯವ್ರ ಥರ ಇವರು ಟ್ರೈ ಮಾಡ್ಬೋದು ಒಂಬತ್ತಕ್ಕೆ ಅಂಡ್ ಕಾಂಗ್ರೆಸ್ ಕತೆ ಕಾಂಗ್ರೆಸ್ ನಿಮ್ಗೆ ಗೊತ್ತಿರಲಿ ಬಿ ಜೆ ಪಿಯವ್ರು ಹೆಂಗೆ ಮೂರು ಗೆಲ್ಲೋಕ್ಕಾಗಲ್ಲ ಕೊರಟಗೆರೆ ಮಧುಗಿರಿ ಪಾವಗಡ ಅದೇ ಟೈಪು ಕಾಂಗ್ರೆಸ್ ಮೂರು ಗೆಲ್ಲೋಕ್ಕಾಗಲ್ಲ ಎಲ್ಲಿ ತುಮಕೂರು ಗ್ರಾಮಾಂತರ ತುರುವೇಕೆರೆ ಚಿಕ್ಕನಾಯ್ನಹಳ್ಳಿ ಈ ಮೂರು ಕಡೆ ಕಾಂಗ್ರೆಸ್ಗೆ ಬಲ ಇಲ್ಲ ಇನ್ನು ಒಳ್ದು ಒಂಬತ್ತು ಕಡೆ ಫೈಟ್ ಮಾಡ್ತಾರೆ ಕುಣಿಗಲ್ ಮುದ್ದನ್ಮೇಗೌಡರು ಬಿ ಜೆ ಪಿ ಕ್ಯಾಂಡಿಡೇಟ್ ಆದರೆ ಕುಣಿಗಲ್ ಅವಕಾಶ ಮಿಸ್ ಆಗುತ್ತೆ ಮಧುಗಿರಿ ಕ್ಲಿಯರ್ ಕಟ್ಟೆ ವಿನ್ ಆಗುವಂಥ ಲೆಕ್ಕಾಚಾರದಲ್ಲಿದ್ದಾರೆ ತುಮಕೂರು ನಗರ ಬಿ ಜೆ ಪಿಲಿ ಗೊಂದಲ ಆದರೆ ತುಮಕೂರು ನಗರ ಅವಕಾಶ ಆ್ಯಂಡ್ ಗುಬ್ಬಿ ಶ್ರೀನಿವಾಸ್ ಬಂದರೆ ಜೆ ಡಿ ಎಸ್ ಅವರು ಶತಾಯಗತ ಶ್ರೀನಿವಾಸ್ ಸೋಲಿಸಬೇಕು ಅಂತ ಈ ಬಿಜೆಪಿ ಕ್ಯಾಂಡಿಡೇಟು ಆಗುವಂಥ ದಿಲೀಪ್ ಕೆನರ್ ಸಪೋರ್ಟ್ ಮಾಡಿದೆ ಹೋದರೆ ಜೆ ಡಿ ಎಸ್ ಅವರು ಗುಬ್ಬಿ ಶ್ರೀನಿವಾಸ್ ಗೆಲ್ಬಹುದು ದಿಲೀಪು ಒಮ್ಮತದ ಅಭ್ಯರ್ಥಿಯಾಗಿ ಅವರು ಸಪೋರ್ಟ್ ಮಾಡ್ಕೊಂಡು ವಿಜೇಂದ್ರ ಮುದ್ದನ್ಮೇಗೌಡರು ಎಲ್ಲ ಸೇರ್ಕೊಂಡು ಸಪೋರ್ಟ್ ಮಾಡಿ ಜೆ ಡಿ ಎಸ್ ಅವರು ಕೈ ಜೋಡಿಸಿದ್ರೆ ಗುಬ್ಬಿನಲ್ಲಿ ಬಿ ಜೆ ಪಿಗೆ ಅವಕಾಶ ಆಗುತ್ತೆ ಕಾಂಗ್ರೆಸ್ಗಾಗಲ್ಲ ಇನ್ನು ತಿಪ್ಟೂರು ಮನೆಯೊಂದು ಮೂರು ಬಾಗಿಲು ಅಂತ ಆಗಿದೆ ಶಶಿಧರರು ಷಡಕ್ಷರಿ ಏನೊಬ್ರು ಕಳೆದ ಬಾರಿ ಇಂಡಿಪೆಂಡೆಂಟಾಗಿ ನಿಂತು ಸೋತಂಥವ್ರೊಬ್ಬರು ಅವರು ಕೂಡ ಮೂರು ಜನ ಆಕಾಂಕ್ಷಿಗಳಿದ್ದಾರೆ ಅಂಡ್ ಲೋಕೇಶ್ವರಪ್ಪ ಅವರು ಈಚೆ ಓಡಾಡ್ಕೊಂಡು ನಿಂತವ್ರೆ ಸಮ್ ಟೈಮ್ ಅವ್ರಿಗೆ ಕನ್ಫ್ಯೂಸ್ ನಾನು ಯಾವ ಇದ್ದೀನಿ ಅಂತ ಯಾಕಂದರೆ ಜೆ ಡಿ ಎಸ್ಸು ಕೆ ಜೆ ಪಿ ಬಿ ಜೆ ಪಿ ಕಾಂಗ್ರೆಸ್ಸು ಹಿಂಗೆ ಗೊಂದಲ ಇದೆ ಅಂಡ್ ಶಿರಾ ಟಿ ಬಿ ಜೆ ಭಾಳ ವರ್ಷ ರಾಜಕಾರಣ ಮಾಡಿದಂಥ ಕ್ಷೇತ್ರ ಕಳ್ಳಂಬೆ ಆಮೇಲೆ ನಂತರ ಶಿರಾಕ್ ಶಿಫ್ಟ್ ಆಗಿರು ಶಿರಾದಲ್ಲಿ ಅವರು ಕಳೆದು ಬಾರಿ ಸೋತರು ಎರಡು ಸಾವಿರದ ಹದಿಮೂರಲ್ಲಿ ಹದಿನೆಂಟು ಅವ್ರು ಮಿನಿಸ್ಟರ್ ಆಗಿದಾಗ ನಾನು ಮುಂದಿನ ಸಿ ಎಮ್ ಅಂತ ಹೇಳ್ತೀರು ಬಟ್ ಅವರು ಹದಿನೆಂಟು ಚುನಾವಣೆಯಲ್ಲಿ ಸೋತರು ಶಿರಾದಲ್ಲಿ ಸಾಸ್ಲು ಸತೀಶ್ ಟಿಕೆಟ್ ನನಗೆ ಅಂತ ಕೂತಿದ್ದಾರೆ ಕಮಾಂಡ್ ವಯಸ್ಸಿನ ಹಿನ್ನೆಲೆ ಕಳೆದ ಬೈ ಎಲೆಕ್ಷನ್ನ ಟಿಕೆಟ್ ಕೊಟ್ಟಾಗ ಒಂದು ಸ್ವಲ್ಪ ಗುಸುಗುಸು ಬಿಸುಬಿಸು ಸುರ್ಜೇವಾಲಾ ಅವ್ರದ್ದು ಕೇಳಿತು ಭಾಳ ಸೌಂಡ್ ಆಗಿತ್ತು ಈ ಬಾರಿ ಹಂಡ್ರೆಡ್ ಪರ್ಸೆಂಟ್ ನನಗೆ ಟಿಕೆಟ್ ಅಂತ ಜೈಚಂದ್ರ ಹೇಳೋ ಮೂಡ್ನಲ್ಲಿ ಇಲ್ಲ ಅಟ್ ದಿ ಸೇಮ್ ಟೈಮ್ ಸತೀಶ್ ನನ್ನ ಹೈಕಮಾಂಡ್ ನನಗೆ ಟಿಕೆಟ್ ಕೊಡುತ್ತೆ ಹೈಕಮಾಂಡ್ ನಮಗೆ ಭರವಸೆ ಕೊಟ್ಟಿದ್ದೆ ಸಿದ್ದರಾಮಯ್ಯನ ಮಾತೇಳ್ತವ್ರೆ ಅಂತ ಅವ್ರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಬಟ್ ಅಲ್ಲಿ ಒಂದು ಹೆಜ್ಜೆ ಸತೀಶ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಟಿಕೆಟ್ ವಿಚಾರದಲ್ಲಿ ಗೆಲುವು ಅಂತ ಬಂದಾಗ ಶಿರಾ ಟ್ರಯಾಂಗಲ್ ಫೈಟ್ ಆಗುತ್ತೆ ಅಲ್ಲಿ ಜೆ ಡಿ ಎಸ್ನ ಅಭ್ಯರ್ಥಿ ಯಾರೋ ಅನ್ನೋ ಮೇಲೆ ನಿರ್ಧಾರ ಆಗುತ್ತೆ ಅದು ಕೂಡ ಉಗ್ರೇಶ್ ನನಗೆ ಅಂತ ಓಡಾಡ್ತಿದ್ದಾರೆ ಬಟ್ ಉಗ್ರೇಶ್ ಹತ್ರ ಅಪಾರವಾದ ಹಣ ಇಲ್ಲ ಅದೊಂದು ಸ್ವಲ್ಪ ಹಣ ಬಲ ಒಂದು ಸ್ವಲ್ಪ ಕಡಿಮೆ ಆದರೆ ಎಲ್ಲ ಟೈಮು ಹಣನೇ ಬೇಕು ಅಂತೇನಿಲ್ಲ ಸತ್ಯನಾರಾಯಣ ಅವರು ಕಳೆದ ಬಾರಿ ಗೆದ್ರು ಹಾಗಾಗಿ ಕಾರ್ಯಕರ್ತರು ಗಟ್ಟಿಯಾಗಿತ್ತು ಪಕ್ಷ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಏನು ಬೇಕಾದ್ರೂ ಆಗ್ಬೋದು ಅಂಡ್ ಪಾವ್ಗಡ ಒಂದು ಸರದ ತಿಮ್ರಾಯಪ್ಪ ಒಂದು ಸರಿ ವೆಂಕಟರಮಣಪ್ಪ ಹಿಂಗೆ ನಡೀತಾ ಇದೆ ಚುನಾವಣೆ ಒಂದು ಸರಿ ಈ ಸಾರಿ ಸರದಿ ಸಾಲಿನಂತೆ ತಿಮ್ರಾಯಪ್ಪ ಅವ್ರಿಗೆ ಅವಕಾಶ ಅಂತ ಲೆಕ್ಕಾಚಾರ ಇದೆ ಇಲ್ಲಿ ಕಾಂಗ್ರೆಸ್ಗೆ ಆ ಥರದಿಲ್ಲ ಕೊರಟೆಗೆರೆ ಪರಮೇಶ್ವರ್ ಸೋತಿದ್ರು ಹದಿಮೂರಲ್ಲಿ ಸಿಎಂ ಆಗಿಡ್ಬೋದಿದ್ದೆವು ಗೆದ್ದಿದ್ರೆ ಬಟ್ ಹದಿನೆಂಟಲ್ಲಿ ಗೆದ್ದರು ಡಿ ಸಿ ಎಮ್ ಲೆಕ್ಕಾಚಾರ ಎಲ್ಲ ಇಟ್ಕೊಂಡು ಬೇರೆ ಬೇರೆ ಎಲ್ಲ ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ ಒಳ್ಳೊಳ್ಳೆ ಪವರ್ಫುಲ್ ಖಾತೆ ಎಲ್ಲ ತಗೊಂಡು ಪರಮೇಶ್ವರ್ ಬಟ್ ಅವರು ಮುಖ್ಯಮಂತ್ರಿ ದಲಿತ ಸಿಎಂ ಅನ್ನೋ ಚರ್ಚೆ ಇದೆ ಬಟ್ ಮುಂದಿನ ಚುನಾವಣೆ ಗೆದ್ದೇ ಗೆಲ್ತೀನಿ ಅಂತ ಹೇಳೋ ಮಟ್ಟದಲ್ಲಿ ಅವರು ಕೂಡ ಇಲ್ಲ ಬಟ್ ಸುಧಾಕರ್ ಎಲ್ಲ ತುಂಬ ಕಾನ್ಫಿಡೆನ್ಸ್ ಆಗಿದ್ದಾರೆ ಹಾಗೆ ನೋಡಿದ್ರೆ ಕಾಂಗ್ರೆಸ್ ಎಂಟು ಕ್ಷೇತ್ರಗಳಲ್ಲಿ ಫೈಟ್ ಮಾಡುತ್ತೆ ಒಂದು ಮೂರೋ ನಾಲ್ಕ ಗೆದ್ಕೋಬೋದು ಕುಣಿಗಲ್ ಬಿ ಜೆ ಪಿಯವ್ರ ಮೇಲೆ ನಿರ್ಧಾರ ಆಗುತ್ತೆ ಮಧುಗಿರಿ ಕ್ಲಿಯರ್ ತುಮಕೂರು ಬಿ ಜೆ ಪಿ ಮೇಲೆ ನಿರ್ಧಾರ ಆಗುತ್ತೆ ಗುಬ್ಬಿ ಜೆ ಡಿ ಎಸ್ ಬಿ ಜೆ ಪಿಯವ್ರ ಮೇಲೆ ನಿರ್ಧಾರ ಆಗುತ್ತೆ ತಿಪ್ಟೂರು ಕಷ್ಟ ಶಿರಾ ಇಲ್ಲ ಪಾವಗಡ ಇಲ್ಲ ಕೊರಟಗೆರೆ ಇಲ್ಲ ಕ್ಲಿಯರ್ ಕಟ್ ಕಾಂಗ್ರೆಸ್ ಮಧುಗಿರಿಯನ್ನು ಗೆಲ್ಲಬಹುದು ಏನು ಉಳಿದು ಏಳರಲ್ಲಿ ಒಂದು ಸ್ವಲ್ಪ ಬೇರೆ ಪಕ್ಷಗಳ ಬೆಳವಣಿಗೆ ಮೇಲೆ ಜೆ ಡಿ ಎ ಕಾಂಗ್ರೆಸ್ನ ಹಣೆ ಬರ ನಿರ್ಧಾರ ಆಗುತ್ತೆ ಹಾಗೆ ನೋಡಿದ್ರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಮೂರು ಪಕ್ಷಗಳಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮೂರನೇ ಸ್ಥಾನದಲ್ಲಿ ಇದೆ ಹೀಗಾಗಿ ಡಿ ಕೆ ಶಿವಕುಮಾರು ತುಮಕೂರು ಗೆದ್ರೆ ನಾವು ಗೆದ್ದಂಗೆ ಅಂತ ಹೇಳ್ತಾ ಇದ್ದಾರೆ ಈಗ ಇಡೀ ರಾಜ್ಯದಲ್ಲಿ ಪ್ಯಾನ್ ಕರ್ನಾಟಕ ಜೆ ಡಿ ಎಸ್ ಇಲ್ಲ ಹಳೆ ಮೈಸೂರು ಭಾಗ ಮಾತ್ರ ಕಾಂಗ್ರೆಸ್ ಇನ್ನೂ ಇಪ್ಪತ್ತ್ ಕ್ಷೇತ್ರಗಳಲ್ಲಿ ಅವ್ರಿಗೆ ಗಟ್ಟಿ ನೆಲೆ ಇಲ್ಲ ಬಿ ಜೆ ಪಿ ಹಳೆ ಮೈಸೂರಿನ ನಲವತ್ತೈವತ್ತು ಕ್ಷೇತ್ರಗಳ ಗಟ್ಟಿ ನೆಲೆ ಇಲ್ಲ ಆದರೆ ತುಮಕೂರಲ್ಲಿ ಮೂರೂ ಪಕ್ಷಗಳು ಸಹ ಒಂದು ರೀತಿಯ ಎಂಟೆಂಟು ಕ್ಷೇತ್ರಗಳಲ್ಲಿ ಭದ್ರವಾಗಿವೆ ಹೀಗಾಗಿ ಡಿ ಕೆ ಶಿವಕುಮಾರ್ ಹೇಳಿಕೆ ಬಹಳವನ್ನು ಮಹತ್ವವನ್ನು ಪಡ್ಕೊಂಡಿದೆ ಸದ್ಯಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ತುಮಕೂರು ಜಿಲ್ಲೆಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿವೆ ಏನಾರ ವಿಜಯೇಂದ್ರ ನೆಗ್ಲೆಕ್ಟ್ ಮಾಡಿ ಜೆ ಬಿಜೆಪಿ ಸೇರ್ಸ್ಕೊಂಡು ಕುಣಿಗಳ ಟಿಕೆಟ್ ಕೊಡದೆ ಹೋದರೆ ಜೆ ಡಿ ಬಿ ಜೆ ಪಿ ಸ್ಥಾನ ಲಾಸ್ಟಿಗೆ ಬರುತ್ತೆ ಕಾಂಗ್ರೆಸ್ ಮುಂದಕ್ಕೆ ಹೋಗುತ್ತೆ ಜೆ ಡಿ ಎಸ್ ತನ್ನದೇ ಸ್ಥಾನವನ್ನು ಉಳ್ಕೊಂಡಿರುತ್ತೆ ಬಿಜೆಪಿ ಮೂರನೇ ಪ್ಲೇಸ್ ಈಗ ಮು ವಿಜಯೇಂದ್ರ ಯಡಿಯೂರಪ್ಪ ಹಾಗೆ ಮುದ್ದನ್ಮೇಗೌಡ್ರ ಕಾಂಬಿನೇಷನ್ ಇರೋ ಬಿ ಜೆ ಪಿಯವರು ಮುನ್ನಡೆ ಕಾಯ್ದುಕೋಬೋದು ವಿಜೇಂದ್ರನಿಂದ ಏನಾಗುತ್ತೆ ಯಡಿಯೂರಪ್ಪನಿಂದ ಏನಾಗುತ್ತೆ ಅಂತ ಅಂದ್ಕೊಂಡ್ರೆ ಮುದನ್ಮೇಗೌಡರು ನಮಗೆ ಬೇಡ ಅಂತ ಅಂದ್ಕೊಂಡ್ರೆ ಅಲ್ಲೇನಾಗುತ್ತೆ ಉಲ್ಟ ಆಗುತ್ತೆ ಜೆ ಡಿ ಎಸ್ ಅದೇ ಸ್ಥಾನದಲ್ಲಿರುತ್ತೆ ಕಾಂಗ್ರೆಸ್ ಹಾಗೆ ಬಿ ಜೆ ಪಿ ಸ್ಥಾನ ಈಗ ಕಾಂಗ್ರೆಸ್ ಲಾಸ್ಟಲ್ಲಿದೆ ಬಿ ಜೆ ಪಿ ಫಸ್ಟ್ ಇದೆ ಒಂದು ಹೆಜ್ಜೆ ಜೆ ಡಿ ಎಸ್ಗಿಂತ ಆ ಸ್ಥಾನಗಳು ಹಿಂದೆ ಮುಂದೆ ಆಗ್ತವೆ ನಿಮ್ಮ ಪ್ರಕಾರ ತುಮಕೂರಿನ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಎಷ್ಟು ಸ್ಥಾನ ಗೆಲ್ತಾರೆ ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ನಿಮ್ಮ ಒಪಿನಿಯನ್ ಏನು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕರ್ನಾಟಕದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಬರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ